ಪಚ್ಚೆ ಹೆಸರನ್ನು ನಾವು ಎಲ್ಲರೂ ಕೂಡ ಮನೆಯಲ್ಲಿ ಉಪಯೋಗ ಮಾಡ್ತೇವೆ. ಆದರೆ ಈ ಪಚ್ಚೆ ಹೆಸರನ್ನು ಉಪಯೋಗಿಸಿಕೊಂಡು ಒಂದು ರೀತಿಯ ಸಾಂಪ್ರದಾಯಿಕವಾಗಿರುವಂಥ ಒಂದು ತಿಂಡಿ ಇತ್ತು. ಹೆಚ್ಚಾಗಿ ಮೊದಲು ಎಲ್ಲರ ಮನೆಯಲ್ಲಿ ಕೂಡ ಮಾಡ್ತಾ ಇದ್ರು, ಇವಾಗ ಅದು ತುಂಬ ಮರೆತು ಹೋಗಿದೆ. ಸುಗಿನ ಅಂತೇಳಿ ಇದರ ಹೆಸರು, ಸುಕ್ಕಿನುಂಡೆ ಅಂತಲೆಲ್ಲ ಕರೀತಾರೆ. ಸಿಹಿಯಾಗಿರುವಂಥ ವೆರೈಟಿ, ಅದೇ ರೀತಿಯಲ್ಲಿ ಸ್ವಲ್ಪ ಖಾರದ ವೆರೈಟಿ ಎರಡು ಕೂಡ ಮಾಡಲಿಕ್ಕೆ ಆಗ್ತದೆ. ಕೇರಳ ಬದಿಯಲ್ಲೆಲ್ಲ ಖಾರದ್ದನ್ನು ಸಂಜೆ ಹೊತ್ತಿನಲ್ಲಿ ಕ್ಯಾಂಟೀನ್ಗಳಲ್ಲಿ ಆಗಿರ್ಬೋದು, ಸಣ್ಣ ಸಣ್ಣ ತಟ್ಟುಗಡೆಗಳು ಇತ್ಯಾದಿಗಳೆಲ್ಲ ಅಲ್ಲೆಲ್ಲ ಹೀಗೆ ಅದನ್ನು ಮಾರ್ತಾರೆ. ಆದರೆ ಈ ಸಿಹಿಯಾಗಿರುವಂಥದ್ದನ್ನು ಎಲ್ಲಿ ಕೂಡ ಮಾಡೋದಿಲ್ಲ, ತುಂಬ ಕಡಿಮೆಯಾಗಿ ಹೋಗಿದೆ. ಅದನ್ನು ಇವತ್ತು ನಾವು ಮಾಡಲಿಕ್ಕಿದ್ದೇವೆ. ನೆನೆಸಿಟ್ಟಂತಹ ಪಚ್ಚೆ ಹೆಸರು ಎರಡು ಗ್ಲಾಸಿನಷ್ಟು ತಗೊಂಡಿದ್ದೇನೆ. ನೋಡಿ, ಕಲರ್ ಎಲ್ಲ ಮೊಳಕೆ ಬರಲಿಕ್ಕೆ ಶುರುವಾಗಿದೆ. ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ, ಅದಕ್ಕೆ ಹಾಕಿಕೊಂಡು ಬೇಯಿಸಿಕೊಳ್ಳುದು. ಮುಚ್ಚಿಟ್ಟು ಬೇಯಿಸಿಕೊಳ್ಳುವ, ಸಿಹಿಯಾಗಿ ಬೇಯಿ. ಅರ್ಧ ಬೆಂದ ಮೇಲೆ ಬೇಕಾದ್ರೆ ಸ್ವಲ್ಪ ಉಪ್ಪೆಲ್ಲ ಹಾಕಿಕೊಳ್ಬೋದು ರುಚಿಗೆ. ಬೇಯ್ತಾ ಇದ್ದಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತೇನೆ. ಶಾಲೆಗೆ ಹೋಗ್ತಾ ಇದ್ದಾಗ ಮಧ್ಯಾಹ್ನ ಶಾಲೆಯಲ್ಲಿ ಬಿಸಿ ಊಟ ಅಂತೇಳಿ ವ್ಯವಸ್ಥೆ ಇರ್ತದೆ, ಆಗ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅನ್ನದೊಟ್ಟಿಗೆ ಹೀಗೆ ಗಂಜಿಯೊಟ್ಟಿಗೆ ಇದು ಪಚ್ಚೆ ಸಾರೆಲ್ಲ ಬೇಯಿಸಿ ಒಂದು ಸಾಂಬಾರು. ಕೆಲವು ಸಲ ಪಚ್ಚೆ ಸಾರು ಮಾತ್ರ, ಉಪ್ಪೆಲ್ಲ ಹಾಕಿ ಒಂದು ನೀರುಳ್ಳೆಲ್ಲ ಹಾಕಿ ಹೀಗೆ ಮಾಡಿ ಕೊಡ್ತಾ ಇತ್ತು. ಹೀಗೆ ಸ್ವಲ್ಪ ನೀರು ನೀರಾಗಿ ಒಳ್ಳೆ ರುಚಿ ಆಗ್ತಾ ಇತ್ತು ಮಧ್ಯಾಹ್ನ ಊಟವೇ ಊಟ. ಪಚ್ಚೆ ಸಾರು ಒಳ್ಳೆ ಬೆಂತು. ಇನ್ನೀಗ ಇದನ್ನು ಹೀಗೆ ತೋಡಿಕೊಳ್ತೇನೆ, ಯಾಕೆಂತ ಹೇಳಿದರೆ ಸ್ವಲ್ಪ ನೀರು ಜಾಸ್ತಿ ಆಯಿತು. ಆ ನೀರು ಉಳಿದಂಥ ನೀರನ್ನು ನಮಗೆ ಸಾರು ಮಾಡಿಕೊಳ್ಬೋದು, ಮಧ್ಯಾಹ್ನ ಊಟ ಕೊಳ್ಳೇದಾಗ್ತದೆ. ನಾಲ್ಕು ಸಾರು ಇದರಲ್ಲಿ ಉಳಿದ್ರೂ ಕೂಡ ತೊಂದರೆ ಇಲ್ಲ, ಸ್ವಲ್ಪ ಸಾರು ಮಾಡಲಿಕ್ಕೆ ಒಳ್ಳೆದಾಗ್ತದೆ ಹೀಗೆ. ಇನ್ನೀಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಹುಳಿ, ಬೆಲ್ಲ, ಉಪ್ಪು ಸ್ವಲ್ಪ ಉಂಟು ಅದರಲ್ಲಿ, ಇಷ್ಟನ್ನು ಹಾಕಿಕೊಳ್ಳುವ. ಸ್ವಲ್ಪ ಸಾರಿ ನೋಡಿ ಹಾಕ್ತೇನೆ, ನಾವೇ ಮಾಡೋದು ಇದು. ಸಾರು ನೋಡಿ ಅರ್ಜೆಂಟಿಗೆ ಹೀಗೆ ಬೇಕಾಗ್ತದೆ ಅಂತೇಳಿ ರೆಡಿ ಮಾಡಿ ಇಟ್ಟುಕೊಂಡ್ರೆ ಬೇಕಾಗುವ ಹೀಗೆ ಹಾಕಿಕೊಂಡ್ರೆ ಸಾರು ಚೆನ್ನಾಗಿ ಕುದೀತು. ಇಷ್ಟಾದರೆ ಸಾಕು, ಒಂದು ಬೇರೆ ಪಾತ್ರೆಗೆ ಹಾಕಿಕೊಂಡ್ರೆ ಆಯಿತು. ಸಾರಿಗೊಂದು ಒಗ್ಗರಣೆ ಕೊಡುವ, ಸಾಸಿವೆ, ಮೆಣಸು, ಬೇವು ಸೊಪ್ಪು ಮತ್ತು ಇಂಗು. ಪಚ್ಚೆ ಸಾರು ಆಗುವಾಗ ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಹಾಕಿದರೆ ಪರಿಮಳ ಆಗ್ತದೆ. ಇಷ್ಟು ಪಚ್ಚೆ ಸಾರಲ್ಲಿ ಎರಡು ವೆರೈಟಿಯ ಸುಗಿನವನ್ನು ಮಾಡಲಿಕ್ಕಿದ್ದೇನೆ, ಒಂದು ಸಿಹಿಯದ್ದು ಒಂದು ಖಾರದ್ದು. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕರೆಸಿ ಹಾಕ್ಲಿಕ್ಕೆ ಉಂಟು, ತೆಳುವಾಗಿ ಮಾಡಿ ಹಾಕುವ. ಇನ್ನೀಗ ಬೆಲ್ಲವನ್ನೊಮ್ಮೆ ಕರಗಿಸಬೇಕು. ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಇದಕ್ಕೆ ಸೇರಿಸಿಕೊಳ್ತೇನೆ, ಕೆರೆದು ಇಟ್ಟಿದ್ದೇನೆ. ಬೆಲ್ಲವನ್ನು ಕರಗಿಸಲಿಕ್ಕೆ ಅಂತೇಳಿ ಬೇರೆ ನೀರು ಬೇಡ, ಅದರಲ್ಲಿ ಇರುವಂಥ ನೀರಿನ ಪಸೆಯಲ್ಲಿ ಅದು ಕರಗಿಕೊಳ್ತದೆ. ಮತ್ತು ವಾಪಸ್ ಅದನ್ನು ಸ್ವಲ್ಪ ಉಂಡೆ ಮಾಡಲಿಕ್ಕೆ ಬರೋ ರೀತಿಯಲ್ಲಿ ಗಟ್ಟಿಯಾಗಬೇಕು. ನೀರಿನ ಪಸೆ ಸ್ವಲ್ಪ ಆಗಲಿ, ಸ್ವಲ್ಪ ಹೊತ್ತು ಅದನ್ನು ಬಿಸಿ ಮಾಡಿಕೊಳ್ಳುವ, ಒಳ್ಳೆ ಮುದ್ದೆ ಆಗುವ ರೀತಿಯಲ್ಲಿ ಆಗಬೇಕು. ಅದು ಕೊಟ್ಟಿ ಪುಡಿ ಮಾಡಿಟ್ಟಂಥ ಏಲಕ್ಕಿಯನ್ನು ಹಾಕಿಕೊಳ್ತೇನೆ. ಇನ್ನೀಗ ಇದನ್ನು ತಟ್ಟಾಗಿ ತೆಗೆದಿಟ್ಟುಕೊಳ್ಳುವ. ಉಂಡೆ ಮಾಡುವ ರೀತಿಯಲ್ಲಿ ಬಂದರೆ ಆಯ್ತದೆ. ಇನ್ನೀಗ ಒಗ್ಗರಣೆ ಹಾಕಿಕೊಂಡು ಒಂದು ರೀತಿ ಇದು ಮಾಡುವ, ಸಾಸಿವೆ, ಮೆಣಸು, ಉದ್ದಿನ ಬೇಳೆ ಎಲ್ಲ ಒಟ್ಟಿಗೆ ಹಾಕಿಕೊಳ್ಳುವ. ಸಾಸಿವೆ ಸಿಡಿದಾಗ ಬೇಯಿಸಿ ಕಾಯಿ ತುರಿ ಹಾಕಿಕೊಳ್ಳುವ. ಪಚ್ಚೆ ಸಾರು ಆದರೆ ಸಾಕು, ಇಳಿಸ್ತೇನೆ. ಸ್ವಲ್ಪ ಬಿಸಿಯೆಲ್ಲ ತಣದ ಮೇಲೆ ಉಂಡೆ ಮಾಡಿಕೊಳ್ಳೋದು. ಕೆಲವು ಪಚ್ಚೆ ಹೆಸರುಗಳು ಬೇಗ ಬೇಯುವುದಿಲ್ಲ, ಆಗ ಎಂತ ಮಾಡ್ಬೋದು ಅಂತೇಳಿದರೆ, ಈಗ ಬೆಂದ ಮೇಲೆ ಅಥವಾ ಇಷ್ಟು ಅಂಟಿಲ್ಲ ಅಂತೇಳಿ ಆದರೆ ಸ್ವಲ್ಪವನ್ನು ಕಡ್ದು ಹಾಕೋದು, ಸ್ವಲ್ಪ ಹೀಗೆ ಇಡೋದು ಇಡೀ ಇಡೀ, ಆಗ ಸರಿಯಾಗಿ ಅಂಟು ಬರ್ತದೆ. ಹೀಗೆ
ಚೆನ್ನಾಗಿ ಇದಕ್ಕೆ ಬೇಕಾಗಿರುವಂಥ ಕೋಟಿಂಗಿನ ಹಿಟ್ಟನ್ನು ಮಾಡುವ. ಅಕ್ಕಿ ಹುಡಿ ಮತ್ತು ಮೈದಾ, ರುಚಿಗೆ ಸ್ವಲ್ಪ ಉಪ್ಪು, ಹೊರಗಿನ ಕೋಟಿಂಗಿಗೆ ತಕ್ಕ, ಜಾಸ್ತಿ ಬೇಡ ಅದರಲ್ಲಿ ಉಂಟು, ಮತ್ತು ಸ್ವಲ್ಪ ಅರಸಿನ ಹುಡಿ ಬಣ್ಣಕ್ಕೆ ತಕ್ಕ. ಸ್ವಲ್ಪ ನೀರು ಹಾಕಿ ಇದನ್ನು ಕರಗಿಸಿಬಿಡ, ಜಾಸ್ತಿ ನೀರು ಬೇಡ. ಅಕ್ಕಿಯನ್ನು ಕಡಿದು ಕೂಡ ಮಾಡಲಿಕ್ಕೆ ಆಗ್ತದೆ ಇದನ್ನು. ನೋಡಿ ಹೀಗೆ ಎಷ್ಟು ದಪ್ಪಾಗಿದ್ದರೆ ಸಾಕು, ಕಾಳಲ್ಲಂತ ಇಲ್ಲ, ಹೀಗೆ ಎಣ್ಣೆ ಇಟ್ಟುಕೊಳ್ಬೋದು. ಸುಗ್ಗಿನವನ್ನು ಮಾಡಲಿಕ್ಕೆ ತೆಂಗಿನ ಎಣ್ಣೆ, ಎಣ್ಣೆ ಈಗ ಸರಿಯಾಗಿ ಬಿಸಿ ಆಯಿತು. ಬಿಸಿ ಆದಾಗ ನಾವೀಗ ಮಾಡಿಟ್ಟಂಥ ಉಂಡೆ ಅಂತ ಉಂಟು, ಅದನ್ನು ಈ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಟ್ಟುಕೊಳ್ಳೋದು. ಒಂದೊಂದೇ ಮಾಡಿ ಸಾಕು, ಜಾಸ್ತಿ ನೆನೆಸಿಟ್ಟುಕೊಳ್ಳುವಾಗೆಲ್ಲ ಇಲ್ಲ. ಈ ಪಚ್ಚ ಹೆಸರು ಅಂತ ಉಂಟು, ಅದು ಹಿಟ್ಟಿನಲ್ಲಿ ಕೋಟಾಗಿ ಒಳಗೆ ಎಣ್ಣೆಯಲ್ಲಿ ಬೇಯುದು. ಮತ್ತು ಜಾಸ್ತಿ ಹೊತ್ತು ಬೇಯಿಸಲಿಕ್ಕೆ ಕೂಡ ಎಂತ ಇದಿಲ್ಲ, ಹೊರಗಿನ ಹಿಟ್ಟಿನ ಕವರ್ ಬೇಯಿಂದ್ರೆ ಸಾಕು. ಇದೀಗ ಸಿಹಿಯ ವೆರೈಟಿಯದ್ದನ್ನು ನಾನು ಫಸ್ಟಿಗೆ ಬೇಯಿಸ್ತಾ ಇದ್ದೇನೆ, ಮತ್ತೆ ಅವರದ್ದನ್ನು ಮತ್ತೆ ಮಾಡಿಕೊಳ್ಳುವ. ಹೊರಗಿನ ಕೋಟಿಂಗ್ ಎಲ್ಲ ಸರಿಯಾಗಿ ಕ್ರಿಸ್ಪ್ ಆದ ಮೇಲೆ ತೆಗೆದುಕೊಳ್ಬೋದು. ಅದು ನೋಡಿ ಈಗ ಈ ರೀತಿಯಾಗಿ ಸೌಂಡ್ ಬರಬೇಕು, ಕರ ಕರ ಅಂತೇಳಿ. ಇನ್ನೀಗ ಇದೆ ಹಿಟ್ಟಿನಲ್ಲಿ ಖಾರದ ವರ್ಷನು, ಕ್ಯಾಂಟೀನ್ಗಳಲ್ಲೆಲ್ಲ ಸಿಗೋದು ಹೀಗೆ ಖಾರದ್ದು. ಮತ್ತು ಕಡಲೆ ಎಲ್ಲ ಸ್ವಲ್ಪ ಹಾಕ್ತಾರೆ ಕಾಣ್ತದೆ ಹಿಟ್ಟಿಗೆ. ಬೆಲ್ಲ ಆಗುವಾಗ ಎಣ್ಣೆಗೆ ಬಿಡ್ಲಿಕ್ಕೆ ಆಗುವಾಗ ಪಸೆ ಬರ್ತದೆ, ಹಾಗೆ ಖಾರದ್ದಾದ್ರೆ ಉಂಟಲ್ಲ, ಉಂಡೆ ಮಾಡಿದರೆ ಮತ್ತೆ ಗಟ್ಟಿ ಅಂತ ಹೇಳಿದರೆ ಗಟ್ಟಿ ಅದು ಎಂತ ಆಗೋದಿಲ್ಲ. ಫ್ರೆಂಡ್ಸ್, ನಮಗೆ ಸುಗಿನೆಲ್ಲ ಮಾಡಿ ಆಯಿತು, ಸಿಹಿಯದ್ದು ಸ್ವಲ್ಪ ಹಾಗೆ ಖಾರದ ಸ್ವಲ್ಪ ಎರಡು ಕೂಡ ಮಾಡಿ ಆಯಿತು. ಇನ್ನೀಗ ಇದನ್ನು ರುಚಿ ನೋಡುವಂಥ ಸಮಯ, ಹೇಗಾಗಿದೆ ಅಂತೇಳಿ ನೋಡುವ. ಹೊರಗಿನಿಂದ ಸ್ವಲ್ಪ ಕರ್ಕುರಾಗಿ ನೋಡಿ ಹೇಗೆ ಬಂದಿದೆ ಅಂತೇಳಿ. ಇದು ಸಿಹಿಯ ವೆರೈಟಿ, ನಾವು ತಿಂದು ನೋಡುವ ಹೇಗಾಗಿದೆ ಅಂತೇಳಿ. ಒಳ್ಳೆಯದಾಗಿದೆ. ಹೊರಗಿನ ಕೋಟಿಂಗಿನಲ್ಲಿ ಸ್ವಲ್ಪ ಉಪ್ಪು ಮತ್ತು ಹೀಗೆ ರುಚಿ ಸಿಗುವಾಗ, ಕರ್ಕುರಾಗಿ ಸಿಗುವಾಗ ಒಳಗಿನಿಂದ ಸಿಹಿ ಉಪ್ಪು ಎಲ್ಲ ಮಿಕ್ಸ್ ಆಗಿಕೊಂಡು ಪಚ್ಚೆ ಹೆಸರು ಒಳ್ಳೆ ರುಚಿ ಆಗ್ತದೆ, ಆಯಿತಾ ಹೆಲ್ದಿ. ಫ್ರೆಂಡ್ಸ್, ಇದೇ ರೀತಿಯಲ್ಲಿ ಒಳ್ಳೆ ಎನರ್ಜೆಟಿಕ್ ಆಗಿರುವಂಥ ಅಕ್ಕಿಯ ತಬ್ಬಿಟ್ಟುಂಡೆಯನ್ನು ನಾನು ಮಾಡಿದ್ದೆ. ಅದನ್ನು ನೀವು ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೋಡಿ, ಆ ವಿಡಿಯೋದ ಲಿಂಕನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ಅದೇ ರೀತಿಯಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ವಿಷಯದೊಟ್ಟಿಗೆ ಸಿಗುವ. ನಮಸ್ಕಾರ.